ಅಜ್ಞಾನವೆಂಬ ತೊಟ್ಟಿನಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೆಡುಗಟ್ಟಿ ಹಿಡಿದು ತೂಗಿ ಜೋಗುಣ ಮಾಡುತ್ತಿದ್ದಾಳೆ ಭಾರತಿ ಎಂಬ ತಾಯಿ. ತೊಟ್ಟಿನ ಮುರಿದು ನೇರ ಹರಿದು ಗುಹೇಶ್ವರ ಎಂಬ ಲಿಂಗವ ಕಾಣಬಾರದು ಎಂಬ ಬಸವಾದಿ ಪ್ರಮಾತನ್ನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನೆನೆಯುತ್ತಾ ತಾಲೂಕು ಮಟ್ಟದ 63ನೇ ಶಿಕ್ಷಕರ ದಿನಾಚರಣೆ, ಅದು ಕಲ್ಯಾಣ ಕರ್ನಾಟಕದ ಅತ್ಯಂತ ಪರಮಶ್ರೇಷ್ಠ ಸುಕ್ಷೇತ್ರ ದಾಸೋಹಕ್ಕೆ ಹೆಸರಾದಂತ ಪವಿತ್ರ ನೆಲದಲ್ಲಿ 63ನೇ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತ ಈ ಭಾಗದ ನೆಲೆದಾಡುವ ದೇವರು ನಮ್ಮಲ್ಲಿನ್ನೆಲ್ಲರ ಆರಾಧ್ಯ ದೈವ, ನನ್ನ ಬದುಕನ್ನು ಬದಲಿಸಿದ ಮಹಾನ್ ಚೇತನ ಡಾಕ್ಟರ್ ಹಾರ್ಕೂಡ್ ಚಂದ್ರ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇನ್ನೋರ್ವ ಅಪ್ಪಟ ಬಸವ ಭಕ್ತರು ವಿಶ್ವಗುರು ಬಸವಣ್ಣನವರ ವಿಚಾರಗಳನ್ನ ಈ ದೇಶದ ಕುಂದಗಳಕ್ಕೂ ಮನೆ ಮನೆಗೂ ಮನ ಮನಕ್ಕೂ ಮುಟ್ಟಿಸಿದಂತಹ ಹಿರಿಯ ಜೀವಿಗಳಾದಂತಹ ಪರಮ ಪೂಜ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇನ್ನೋರ್ವ ಈ ರಾಜ್ಯದ ಮೀನುಗಾರಿಕೆಯ ಅಧ್ಯಕ್ಷರು, ಈ ಭಾಗದ ಖ್ಯಾತ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಬಿ ನಾರಾಯಣರವರ ದಿವಂಗತ ಬಿ ನಾರಾಯಣರವರ ಧರ್ಮಪತ್ನಿ ತಾಯಿ ಮಲ್ಲಮ್ಮ ನಾರಾಯಣರವರೇ, ಹಾಗೂ ಸಹಾಯಕ ಆಯುಕ್ತರು ಸಹೋದರರಾದಂತ ಪ್ರಕಾಶ್ ಕುಂದ್ರಿಯವರೇ, ಇದೀಗ ತಾನೇ ಮುಸ್ಲಿಂ ಧರ್ಮರಾಗಿದ್ದರೂ ಕೂಡ ಅತ್ಯಂತ ಸರಳ ಕನ್ನಡದಲ್ಲಿ ಒಳ್ಳೆಯ ರೀತಿ ಮಾತನಾಡಿದಂತ ಡಿಡಿಪಿಎ ಸಲೀಂ ಪಾಷಾರವರೇ, ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತ ರಮೇಶ್ ಸುದ್ದಿಯವರೇ, ವೈಜಣ್ಣ ಪುಲ್ಲೆಯವರೇ, ಹಾಗೂ ಬಿಇಒ ಸಿದ್ದುವಿನಯ್ಯ ಸರ್ ಅವರೇ, ಪ್ರಭಾಕರ್ ಕಡವಾಸಿ ಅವರೇ, ಸಂಜೀವ್ ಕುಮಾರ್ ಕಾಲಿ ಅವರೇ, ನಾಗನಾಥ್ ಕುದುರುಗುಡ್ಡಿ ಅವರೇ, ಸೂರ್ಯಕಾಂತ್ ಪಾಟೀಲ್ ಅವರೇ, ಮಲ್ಲಿಕಾರ್ಜುನ್ ಮೇತ್ರೆ ಸರ್ ಅವರೇ, ಚಂದ್ರಕಾಂತ್ ಕಿವಡೆ ಅವರೇ, ಯೋಗರಾಜ್ ಸರ್ ಅವರೇ, ಭೀಮಾಶಂಕರ್ ಅಡಪ್ಪ ಅವರೇ, ಸಂತೋಷ್ ಕುಮಾರ್ ಅಕ್ಕನ್ ಅವರೇ, ಹಾಗೂ ಸೂರ್ಯಕಾಂತ್ ಅಡಿಕೆ ಅವರೇ, ರಾಜಪ್ಪ ನಂದೇ ಸರ್ ಅವರೇ, ಶಿವರಾಜ್ ಕುಮಾರ್ ಜಡಿ ಅವರೇ, ಮೇಹತಾ ಪಟೇಲ್ ಅವರೇ, ತುಕಾರಾಮ್ ರೊಟ್ಟಿ ಅವರೇ, ಹಾಗೂ ಅಮ್ಮಣ್ಣ ಘಾಟ್ರೆ ಸರ್ ಅವರೇ, ರಾಜ್ಕುಮಾರ್ ಬಿರಾದರ್ ಅವರೇ, ಶಿವಶಂಕರ್ ಪದಂಗಿ ಅವರೇ, ಲಕ್ಷ್ಮಣ್ ಹೆಮ್ಮಾಡೆ ಸರ್ ಅವರೇ, ಅಶೋಕ್ ರಾಜೋಳೆ ಅವರೇ, ಧರ್ಮೇಂದ್ರ ಭೋಸ್ಲೆ ಅವರೇ, ಶ್ರೀಧರಿ ಚಿಲ್ಲೆ ಅವರೇ, ಸಂತೋಷ್ ಕುಮಾರ್ ಕೌಲಿ ಅವರೇ, ಸಮಸ್ತ ಎಲ್ಲ ಆದರಣೀಯ ಶಿಕ್ಷಣ ಇಲಾಖೆಯ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಆದರಣೀಯ ಶಿಕ್ಷಕ ಶಿಕ್ಷಕಿಯರೇ, ಮಾಧ್ಯಮದ ನನ್ನ ಸ್ನೇಹಿತರೇ, ನಿಮ್ಮೆಲ್ಲರಿಗೂ ಈ ದೇಶ ಕಂಡಂತ ಮಹಾನ್ ಪುರುಷ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕಂತೇಳಿ ತನ್ನ ಬದುಕಿನುದ್ದಕ್ಕೂ ನೆನಪಿರತಕ್ಕಂತ ಈ ಶಿಕ್ಷಕರ ದಿನಾಚರಣೆಯ ತಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಮೊಟ್ಟ ಮೊದಲಿಗೆ ನಮ್ಮ ಹುಣಸೂರಿನ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಕಳೆದ ಶಿಕ್ಷಕರ ದಿನಾಚರಣೆಯಲ್ಲಿ ನಮ್ಮೆಲ್ಲರ ಪರಮಪೂಜ್ಯರು
ಮುಂದಿನ ಸಲ ಶಿಕ್ಷಕರ ದಿನಾಚರಣೆ ಇರಲಿ ಅಂದ್ರೆ ಹಾಕೊಂಡಿರಲಿ ಅಂತ ಹೇಳಿ ಘೋಷಣೆ ಮಾಡಿದ್ದರು. ಮತ್ತೆ ನನಗೊಂದ್ಸಲ ಅನಿಸ್ತದ, ಶಿಕ್ಷಕರ ಮೇಲೆ ಶಿಕ್ಷಕರ ಮೇಲೆ ಅವ್ರ ಎಷ್ಟು ಪ್ರೀತಿಯಪ್ಪ. ಇಂತ ವಿಶಾಲವಾದಂತ ಕಲ್ಯಾಣ ಮಂಟಪ ನಮಗ್ ಪಟ್ಟು 5,000 ಮಂದಿಗೆ ಊಟ ಮಾಡಿಸಿ ಎಲ್ಲರಿಗೆ ಸನ್ಮಾನ ಮಾಡಿ ಇವತ್ತ ಒಂದ್ ಏನಾದ್ರೆ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರು ಮತ್ತದ ಸ್ವಾಮೀಜಿಗಳಿಗೆ ನಾವೇ ಹೋಗಿ ಕರೆದು ಅವರು ಬರತ್ತಲ್ಲ ಕೈಕೊತ್ತಿರ್ಬೇಕು ನಮ್ಮ ಕಾರ್ಯಕ್ರಮಕ್ಕ. ಇವತ್ತು ನಮ್ಮೆಲ್ಲರಿಗೆ ಅವ್ರು ಕೈಕೊತ್ತಿಂದ ಹಾಕೊಂಡಿದ್ದ ಶಿವಾಚಾರ್ಯರು ಬಹುತೇಕ ನನಗೇನ್ ಅನಿಸ್ತದಂದ್ರ ಅವ್ರ ಹಿಂದಿನ ಜನ್ಮದಾಗ ಎಲ್ಲನೇ ನಳಂದ ವಿಶ್ವವಿದ್ಯಾನಿಲಯದ ಏನೇ ಪ್ರೊಫೆಸರ್ ಇಟ್ಟಿರೇನು ಅಂತ ಹೇಳಿ ನನಗೆ ಹಿಂದಿನ ಜನ್ಮದಾಗ ಅನಿಸ್ತಾರೆ. ಸ್ನೇಹಿತರೆ, ನನಗೆ ಇನ್ನೊಂದು ಮಾತು ಹೇಳಿದರು, 35 ವರ್ಷ ಆಯ್ತು ಈ ಕಾರ್ಯಕ್ರಮಕ್ಕೆ ನಾನು ಸತತ ಒಂದು ಸಲವೂ ತಪ್ಪಿಲ್ಲ. 35 ವರ್ಷ ಈ ಕಾರ್ಯಕ್ರಮಕ್ಕೆ ಬರ್ತಾರಂದ್ರ ಬಹುತೇಕಲ್ಲ. ಈ ಶಿಕ್ಷಕ ಗುಣದ ಮೇಲೆ ಅವ್ರ ಎಷ್ಟು ಪ್ರೀತಿ ಇದೆ ಅಂತಕ್ಕಂಥದ್ದು ಮತ್ತು ಅವ್ರ ಹೃದಯ ವೈಶಾಲ್ಯತೆಯನ್ನ ನಾವು ಕಾಣಬಹುದು. ಇದ್ರ ಜೊತೆಗೆ ಹಿರಿಯ ಜೀವಿಗಳು ಹಾಕೊಂಡಿದ್ದ ಶಿವಾಚಾರ್ಯರು ಮತ್ತು ನೆನಪು ಅಡ್ವಾನ್ಸ್ ಹೇಳ್ತೀನಿ. ನಾನು ಇವೆಲ್ಲರ ಆಶೀರ್ವಾದದಿಂದ ಪರಮಪೂಜ್ಯರ ಆಶೀರ್ವಾದದಿಂದ ಈ ಪಾವನ ನೆಲದ 2ನೇ ಬಾರಿ ಶಾಸಕ ನಾನು ಮುಂದಿನ ಶಿಕ್ಷಕರ ದಿನಾಚರಣೆ ಇಬ್ಬರು ಪರಮಪೂಜ್ಯರ ಒಂದು ಪ್ರಯತ್ನಕ್ಕೆ ಹುಳಸೂರಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡೋಣ ಅದು ಹೇಳಿ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತೇನೆ. ಶಿಕ್ಷಕರೇ, ನಾನು ಕೂಡ ಒಬ್ಬ ಶಿಕ್ಷಕನೇ. ಹರ್ಕುಳ್ ಜನಶ್ರೀ ಶಿವಾಚಾರ್ಯರ ಆಶೀರ್ವಾದ ಇದ್ದು ಶಾಸಕನಾಗಿರುವವರು 12 ವರ್ಷ ಶಿಕ್ಷಕನಿದ್ದು ಅದು ಇನ್ನ ಎಲ್ಲಿ ಹೋಗ್ತದೆ ಹೋಗೋದು ಕರೆಕ್ಟ್ವಾಗಿದ್ದು ನಾನು ಒಬ್ಬ ಶಿಕ್ಷಕ ಅಂತ ಹೇಳಿ ನಾನು ಹೇಳೋ ಇಷ್ಟೇ. ನಾವು ಒಳ್ಳೆ ಸಮಾಜವನ್ನ ಕಟ್ಟತಕ್ಕಂತ ಜುಮ್ಮೆದಾರಿ ಇರ್ತಕ್ಕಂಥವ್ರು ನಾವು. ಶಿಕ್ಷಕರ ಪಾತ್ರ ಇವತ್ತು ಅಲೆಕ್ಸಾಂಡರ್ ದಾರಿಯಲ್ಲಿ ಹೋಗ್ತಕ್ಕಂತ ಸಮಯದೊಳಗ ಅಲೆಕ್ಸಾಂಡರ್ ಅಂದ್ರೆ ಬಹುತೇಕ ಇವತ್ತಿನ ಹೆಸರಿಗೆ ಅಂದ್ರ ಒಂದು ಮೈಂಡ್ ಕಲಿಸ್ತು ಅಂತ ಹೇಳಿದ್ರು ಅಲೆಕ್ಸಾಂಡರ್. ಈ ರೈತರ ಆಫ್ ಮಾಡ್ಬೋದಿದ್ದರೂ ಮಾಡ್ಬೋದು, ನಂದೇನು ಹೆಂಗ್ ಬರ್ಲಿ ಚಲೋ ಬರ್ಬೇಕು. ಅಲೆಕ್ಸಾಂಡರ್ ದಾರಿಯಲ್ಲಿ ಹೋಗ್ತಕ್ಕಂತ ಸಮಯದೊಳಗ ಅವರು ಗುರು ಅರಿಸ್ಟಾಟಲ್ ಎದುರು ಆಗ್ತಾರ. ಅರಿಸ್ಟಾಟಲ್ ಎದುರಾದಾಗ ಅಲೆಕ್ಸಾಂಡರ್ ಮಂಡಿಯವರಿಗೆ ನಮಸ್ಕಾರ ಮಾಡ್ತಾರೆ. ಎರಡೂ ಮಂಡಿಯವರಿ ತನ್ನ ಗುರು ಅರಿಸ್ಟಾಟಲ್ ನಮಸ್ಕಾರ ಮಾಡ್ತಾರ. ನೋಡದಂತ ಜನ ಭಾಪೆ ಆಗ್ತಾರ. ಅರಿಸ್ಟಾಟಲ್ ಹೋದ ನಂತರ ರಾಜನೇ ಅಲೆಕ್ಸಾಂಡರ್ ನೀವು ಆ ಒಬ್ಬ ವ್ಯಕ್ತಿಗೆ ನಿಮ್ಮ ಹಣ ತಂದೆಗೆ ಯಾವ ರೀತಿ ನೀವು ಈ ರೀತಿ ಎಂದು ನಮಸ್ಕಾರ ಮಾಡಿದ ಐಶ್ವರ್ಯ ಅಂತಸ್ತು ಅಧಿಕಾರ ಈ ಭಾರತೀಯ ಶರೀರ ಕೊಟ್ಟಂತ ನಿಮ್ಮ ತಂದೆಯವರಿಗೆ ಯಾವತ್ತೂ ಈ ರೀತಿ ನಮಸ್ಕಾರ ಮಾಡಿಲ್ಲ. ಅವರಿಗೆ ಈ ರೀತಿ ಮಂಡ್ಯವರಿಗೆ ನಮಸ್ಕಾರ ಯಾಕೆ ಮಾಡಿದ್ವಿ ಅಂತ ಹೇಳಿ ಕೇಳ್ತಾರ ಪ್ರಧಾನಿಗಳು. ನೋಡಪ್ಪ, ನನ್ನ ತಂದೆ ನನಗೆ ಸ್ವರ್ಗದಿಂದ ಭೂಮಿ ತಂದಿರೋದು ನನಗೆ ಐಶ್ವರ್ಯ ಅಂತಸ್ತು ಪಟ್ಟಿರಬಹುದು, ಆದರೆ ನನ್ನ ಗುರು ಅರಿಸ್ತಾಗ ಈ ಭೂಮಿಯಿಂದ ಆಕಾಶದ ಎತ್ತರಕ್ಕ ಬೆಳೆಸ್ತಕ್ಕಂತ ಕೆಲಸ ಯಾರು ಮಾಡಿದ್ರೆ ನನ್ನ ಗುರು ಅರಿಸ್ತಾಗ ಅದಕ್ಕಾಗಿ ನನ್ನ ತಂದೆಗಿಂತ ದೊಡ್ಡವರು ಅರಿಸ್ತಾಗ ಅಂತ ಹೇಳಿ ಇದು ನಾನು ಹೇಳಿದ್ದಲ್ಲ ಅನೇಕ ಸಂಘರು ಹೇಳ್ತಾರೆ. ಶಿಕ್ಷಕರೇ, ಇವೆಲ್ಲರಿಗೂ ನಾನೊಬ್ಬ ಶಾಸಕನಾಗಿಲ್ಲ, ಈ ಮಠದ ಭಕ್ತನಾಗಿ ಈ ಶಾಸಕರ ಸ್ಥಾನ ಶಾಶ್ವತ ಅಲ್ಲ, ಈ ಮಠದ ಭಕ್ತರ ಸ್ಥಾನ ಬಹುತೇಕ ನಾನು ಬದುಕಿರುವವರೆಗೆ ಮಠದ ಭಕ್ತನಾಗಿರ್ತೀನಿ. ನಾನು 35 ವರ್ಷ 40 ವರ್ಷ ಎಲ್ಲರಲ್ಲಿ ಕೇರಳಕ್ಕೆ ಬಂದರು. ನಾನು 7-8 ವರ್ಷದಲ್ಲಿದ್ದಾಗ ನಮ್ಮ ಮುಂದೆ ಅದಕ್ಕೆ ಸಿದ್ಧರಿಗೆ ಕುಸ್ತಿ ಆಡ್ತೀನಿ ಆಡಿಸ್ತೇನೆ. ಆ ಕುಸ್ತಿ ಕೇಂದ್ರ ತೆಗೆದು ಭಾಗಿ ಕೊಟ್ಟರು ಚಾಲನೆ ಕೊಟ್ಟರು ಅದು ಸಂಗತ. 35 ವರ್ಷದಿಂದ ಈ ಮಠದ ಭಕ್ತರಾಗಿದ್ದೀನಿ ನಾನು. ಭಾವುಕಜಿ ಏನು ಮನಸ್ಸಿನಲ್ಲಿ ಇದ್ದ ಹೇಳಬೇಕಂತ
ಸರ್ಕಾರ ಸ್ವಭಾವವನ್ನು ಶಿಕ್ಷಕರೇ ಇವತ್ತು ಈ ಸಮಾಜವನ್ನ ಉತ್ತಮ ರೀತಿಯಲ್ಲಿ ಕಟ್ಟಬೇಕು. ಸ್ವಾಮಿ ವಿವೇಕಾನಂದರ ಕನಸು ಏನಾಗಿತ್ತು? ಈ ದೇಶ ಜಗದ್ಗುರು ಆಗಬೇಕು. ಅದಾದ ನಂತರ ಎಟಿಸಿ ಅಬ್ದುಲ್ ಕಲಾಂ ಅವರ ಕನಸು ಏನಾಗಿತ್ತು? ಈ ದೇಶ ವಿಶ್ವಗುರು ಆಗಬೇಕು. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕನಸು ಏನಾಗಿದೆ? ಭಾರತ ವಿಶ್ವಗುರು ಆಗಬೇಕು ಅಂತಕ್ಕಂಥ ಕನಸು ಒಂದು ವೇಳೆ ನನಸು ಮಾಡಬೇಕಾದ್ರೆ ನಾವು ನಿಜವಾದ ಶಿಕ್ಷಕರಾದಾಗ ಮಾತ್ರ ಆ ಕನಸು ನನಸಾಗ್ತದೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಎಂಥ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ನಾವು ನೀಡಬೇಕು? ಯಾವ ಪಾಠವನ್ನು ನಮ್ಮ ಮಕ್ಕಳಿಗೆ ನಾವು ಮಾಡಬೇಕು? ಬರೀ ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ಸಂಗತಿಗಳು ಮಾತ್ರ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಸಾಧ್ಯ. ನಮ್ಮ ಮಕ್ಕಳಿಗೆ ನಾವು ಏನ್ ಕಲಿಸಿದ್ದೀವಿ? ನನಗಿಡ್ಕೊಂಡು ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್, ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್, ಸಾಬರಮತಿ ಕಾ ಸಂತ ತೂನೆ ಕರ್ ದಿಯಾ ಕಮಾಲ್. ನಮ್ಮ ಮಕ್ಕಳಿಗೆ ಬಹಳ ಚಂದ ಕಲಿಸ್ಬಿಟ್ಟಿದ್ದೀವಿ ನಾವು. ನಮ್ಮ ಮಕ್ಕಳು ತಲೆಯಲ್ಲ, ನಾನಿದು ತಪ್ಪು ಅಂತ ಹೇಳ್ತಾ ಇಲ್ಲ, ನಿಜ ಇದೆ. ಅಷ್ಟಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಕ್ಕ, ಅಷ್ಟು ಮಾತ್ರಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಕ್ಕ. ಇವತ್ತು ವೀರ ಸಾವರ್ಕರ್ ಅವರು ಸುಮಾರು 11 ವರ್ಷಗಳ ಕಾಲ ಜೈಲಿನೊಳಗಿದ್ದು ಈ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಯಾವ ರೀತಿ ತಮ್ಮ ಇಡೀ ಕುಟುಂಬವನ್ನ ಮುಡುಪಾಗಿಟ್ಟು ಅಂತಕ್ಕಂಥದ್ದು ನಾವು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದಲ್ಲಿ ಎಲ್ಲೋ ಒಂದು ರೀತಿ ನಾವು ವಿಫಲ ಆಗ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇಲ್ಲ, ಖುದಿರಾಮ್ ಬೋಸ್ 16-17 ವರ್ಷದ ಖುದಿರಾಮ್ ಬೋಸ್, ಖುದಿರಾಮ್ ಬೋಸ್ ಯಾವ ರೀತಿ ಶಿಕ್ಷೆ ಕೊಟ್ಟರು? ಹೋಗಿ ಏನ್ ಕೇಳ್ತಾರ ಖುದಿರಾಮ್ ಬೋಸ್ ಅಂದ್ರ ಜೈಲಿನೊಳಗೆ ಹೋಗಿ ನಿನ್ನ ಪಾಯಸ ಬೇಕಂತ ಹೇಳಿ ಪ್ರಫುಲ್ ಕುಮಾರ್ ಚೌಧರಿ ಅವರೆಲ್ಲರನ್ನ ಟಿಫಿನ್ ಬಾಕ್ಸ್ಗಳು ಒಯ್ದು ಖುದಿರಾಮನ ತೋರಿಸ್ತಕ್ಕಂತ ಘಟನೆಗಳು ನಮ್ಗೆ ಯಾವ ಮಕ್ಕಳಿಗೂ ಗೊತ್ತಿಲ್ಲ. ಇವತ್ತು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಆಕಾಂಕ್ಷ ಮನೋಹರ್ ಪಾಂಡೆ, ಅನೇಕ ಜನ, ಸಾವಿರಾರು ಜನ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದ್ರು, ಇಡೀ ತಮ್ಮ ಜೀವನ, ತಮ್ಮ ಕುಟುಂಬ, ಮನೆ, ಮಠ ಎಲ್ಲರೂ ಕಳ್ಕೊಂಡು ಅಂತಕ್ಕಂಥ ನೈಜ ಸತ್ಯವನ್ನ ನಮ್ಮ ಮಕ್ಕಳಿಗೆ ಇನ್ನೂ ನಾವು ತಿಳಿಸಲಿ, ನಾವೆಲ್ಲೋ ವಿಫಲವಾಗಿದ್ದೀವಿ ಅಂತಕ್ಕಂಥದ್ದು ನನಗೊಂದ್ ಕಡೆ ನೋವಾಗ್ತಾ ಇದೆ. ಶಿಕ್ಷಕರೇ, ಇನ್ನು ಪರಮಪೂಜರು ಮಾತನಾಡಬೇಕಾಗಿದೆ. 5-8 ನಿಮಿಷದಲ್ಲಿ ಟೈಮ್ ಕೊಟ್ಟರು. ಇವತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಎಲ್ಲ ಶಿಕ್ಷಣವನ್ನು ಕೊಡಬೇಕಾಗಿದೆ? ದ್ರೋಣಾಚಾರ್ಯರು ನಮ್ಮ ಗುರು ಅಂತ ನಮ್ಮ ಹತ್ತನೇ ನೆಲೆಬರ್ತಕ್ಕಂಥದ್ದು ದ್ರೋಣಾಚಾರ್ಯರು. ಅರ್ಜುನನಿಗೆ ಎಂತ ವಿದ್ಯೆಯಿಂದ ಕಲಿಸಿದ್ರು ಅವರು ತಿಳಿದಿದೆ, ಬಹುತೇಕ ಅರ್ಜುನನಿಗೆ ಹೇಳ್ಕೊಟ್ಟಂತ ತಿಳಿದಿದೆ. ಈ ಜಗತ್ತಿನೊಳಗೆ ಯಾರಿಗೂ ಬರಬಾರ್ದು ಅಂತ ವಿದ್ಯೆ ಅರ್ಜುನನಿಗೆ ಕೊಟ್ಟಿದ್ದು. ಒಂದು ಸಲ
ಇಲ್ಲಿ ಏನ್ ಕೇಳಬೇಕು ಕೇಳ್ತಾರ, ಆಕಾಶದಲ್ಲಿ ಏನ್ ಕೇಳಬೇಕಲ್ಲ, ಏನು ಕಾಣ್ತಾ ಇಲ್ಲ. ಇಲ್ಲ ನಿಜ ಹೇಳಿದ್ರೆ ಆಕಾಶದಲ್ಲಿ ಏನೋ ಕಾಣುತ್ತೆ ಅಂದಾಗ, ಹೌದು ಗುರುವರ್ಯ ನನಗೆ ಬಿಂದು ಅಂತಕ್ಕಂಥ ಹಕ್ಕಿ ಕಾಣ್ತಾ ಇದೆ ಅಂತೇಳಿ ಏಕರಲ್ಲಿ ಹೇಳ್ತಾರ. ಅವಾಗ ಬಿಂದುಲಂತ ಹಕ್ಕಿಗೆ ಹೊಟ್ಟು ಉಳಿಸ್ಬೇಕಲ್ಲ ಶಬ್ದದಲ್ಲಿ ಇದೆ ಮುಖ ಅಂತ ಹೇಳಿ ದ್ರೋಣಾಚಾರ್ಯ ಹೇಳ್ತಾರ. ನೆಕ್ಸ್ಟ್ ಕೇಳಬೇಕು, ಅವಾಗ ಗುರುಗಳು ಅವರ ಆಶೀರ್ವಾದದಿಂದ ದ್ರೋಣಾಚಾರ್ಯರ ಆಶೀರ್ವಾದ ಬಲವಾಗಿ ನಾನು ಶಬ್ದಗಳಲ್ಲಿ ಇದೆ ಅಂತ ಕಲಿತಿದ್ದೇನೆ. ಗುರುವಿನ ಮಾತು ಹಂಗಿರ್ಬೇಕು. ಅವಾಗ ಏನ್ ಹೇಳ್ತಾರ, ಏಕಲವ್ಯ ಅಂತ ಗುರುವರ್ಯ ಬಿಂಗುಲ ಹಕ್ಕಿ ಗರ್ಭಿಣಿದೆ, ಆ ಹಕ್ಕಿ ಗರ್ಭಿಣಿ ಇದೆ, ಈಗ ನಾನು ಅದನ್ನ ಕೊಡದ್ರ ಅದನ್ನೂ ಸಾಯ್ತದ, ಅದ್ರ ಹೊಟ್ಟೆಗೆ ಇರ್ತಕ್ಕಂಥ ಮಗುನೂ ಸಾಯ್ತದ, ಅದಕ್ಕಾಗಿ ನನಗೆ ಹುಡಿಯಕ್ ಆಗಲ್ಲ ಗುರುವರೆ ಅಂತ ಹೇಳಿ ಏಕಲವ್ಯ ದ್ರೋಣಾಚಾರ್ಯ ಹೇಳ್ತಾನ. ನಾವು ಶಿಕ್ಷಕರಾದವರು, ನಮ್ಮ ಮಕ್ಕಳು ನಮ್ಗೆ ಒಳ್ಳೆ ಹೇಳ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಒಂದ್ ಕಡೆ ಬಿಂಗುಲ ಅಂತಕ್ಕಂಥ ಹಕ್ಕಿ ಗರ್ಭಿಣಿದೆ, ನಾನೊಂದು ಹುಡಿಲ್ಲ ನಾನು ಹೊಡೆಲ್ಲ ಅಂತ ಹೇಳ್ತಕ್ಕಂಥ ಏಕಲವ್ಯ ಒಂದ್ ಕಡೆ. ಏಕಲವ್ಯ ಅದೆಷ್ಟು ಮಕ್ಕಳಿಗೆ ನಾವು ಏಕಲವ್ಯದ ಬಗ್ಗೆ ಹೇಳ್ತೀವಿ, ಇದು ಒಂದ್ ಕಡೆ. ಎಲ್ಲರೂ ಮಾಧ್ಯಮದಲ್ಲಿ ನೋಡಿದ್ರೆ, ದಿನವೆಲ್ಲಾದ್ರೂ ಟಿವಿಯಲ್ಲಿ ನೋಡಿದ್ದೀರಿ, ರೇಣುಕಾಸ್ವಾಮಿ ಅಂತಕ್ಕಂಥ ಒಬ್ಬ ಸಹೋದರ ಮದುವೆಯಾಯ್ತು, ದರ್ಶನ್ ಅಂತಕ್ಕಂಥ ಚಲನಚಿತ್ರ ನಟ ತನ್ನ ಗ್ಯಾಂಗ್ ತಗೊಂಡು ಮರಣ ಮಾಡ್ತಾರ. ಅವಾಗ ರೇಣುಕಾಸ್ವಾಮಿ ಅಂತಕ್ಕಂಥ ಒಬ್ಬ ಬಡವ ಏನಂತ ಕೇಳ್ತಾನೆ, ಅವಾಗ ನನ್ನ ಹೆಂಡತಿ ಗರ್ಭಿಣಿ ಅಲ್ಲ, ನನ್ನ ಹೆಂಡತಿ ಗರ್ಭಿಣಿ ಅಲ್ಲ ಅಂತ ಹೇಳಿ ಕೈಜೋಡಿಸಿ ಅಂತ ನನಗೆ ಭಿಕ್ಷೆ ಹೇಳ್ತಾರೆ. ಕೈಜೋಡಿಸಿ ಕೈಜೋಡಿಸಿ ಭಿಕ್ಷೆ ಹೇಳಿದ್ರು ದರ್ಶನ್ ಗ್ಯಾಂಗ್ ಏನ್ ಮಾಡ್ತಾರ, ಅವ್ರಿಗೆ ಹೋಗಕ್ ಹೋಗ್ತಾರ. ಅಲ್ಲಿ ಒಂದು ಹಕ್ಕಿ ಗರ್ಭಿಣಿ ಅಂತ ಏಕಲವ್ಯ ಹುಡುಗ ತಿರಸ್ಕಾರ ಮಾಡ್ತಾರ. ಈ ಹೆಂಡತಿ ಗರ್ಭಿಣಿ ಅಲ್ಲ ಅಂತ ಅವ್ರಿಗೆ ಹೊಡೆದು ತಂತಾರ. ನೀವು ಎಂತ ಶಿಕ್ಷಣ ಕೊಡ್ಬೇಕಾದ್ರ ದರ್ಶನ್ ಹೀರೋ ಅಲ್ಲಪ್ಪ, ಏಕೆ ಅವರ ಹೀರೋ ಅಂತಕ್ಕಂಥ ಶಿಕ್ಷಣ ಮಕ್ಕಳಿಗೆ ಕಲಿಸ್ಬೇಕು. ಆದ್ರೆ ಮಕ್ಕಳಿಗೆ ಏನ್ ಕಲಿಸಿದೇವ ನಾವು, ಮಕ್ಕಳಿಗೆ ಎಂತ ಶಿಕ್ಷಣ ಕೊಟ್ಟಿದ್ದ ನಾವು, ದರ್ಶನ್ ಹೀರೋ ಮಾಡ್ಬಿಟ್ಟಿಲ್ಲ ನಾವು. ದರ್ಶನ್ ಎಲ್ಲಿ ತನಕ ಈ ನನ್ನ ಮಕ್ಕಳು ತಿಳಿಯೋದ ದರ್ಶನ್ ಹೀರೋ ಅಂತ ಆಗುದಿಲ್ಲ, ಅಲ್ಲಿ ತನ್ನ ಶರಣ ಶಾಸಕ ಅಲ್ಲ ಶಿಕ್ಷಕರಲ್ಲ. ನಾವೆಲ್ಲರೂ ಆದರ್ಶ ಶಿಕ್ಷಕರಾಗಬೇಕು.
ಸಂಪೂರ್ಣ ಆಗಬೇಕಾದ್ರೆ ನಾವು ನಿದ್ದೆಯಿಂದ ಹೊರಗೆ ಬರಬೇಕು, ನಾವು ಎಚ್ಚರಾಗಬೇಕು. ಅಂದಾಗ ಮಾತ್ರ ಆ ಸಮಾಜ ಆ ಭವ್ಯವಾಗಿರತಕ್ಕಂಥ ಸಾಧ್ಯ ಅನ್ನತಕ್ಕಂಥ ಮಾತನ್ನ ಈ ಸಮಯದಲ್ಲಿ ನಿಮ್ಗೆ ಹೇಳುತ್ತಾ, ವಿಶೇಷವಾಗಿ ನಾನೇ ಒಬ್ಬ ಶಿಕ್ಷಕನಾಗಿ ಶಾಸಕನಾಗಿರುವ ಪ್ರಯುಕ್ತ ಸಾಕಷ್ಟು ಬೇಡಿಕೆಗಳನ್ನ ತಾವು ಇಟ್ಟಿದ್ದೀರಿ. ನಿಮ್ಮ ಬೇಡಿಕೆಗಳನ್ನ ಶಿಕ್ಷಕರ ಬೇಡಿಕೆಯನ್ನ ನಾಳೆ ನವೆಂಬರ್ನಲ್ಲಿ ಬೆಳಗಾವಿನಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮೆಲ್ಲ ಬೇಡಿಕೆಗಳು ನಿಮ್ಮೆಲ್ಲ ದಿನಾಂಕಗಳು ಬಗೆಹರಿಸತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ ಭರವಸೆ ನಮಗಲ್ಲಿರಲಿ. ಮತ್ತು ವಿಶೇಷವಾಗಿ ಸಾಕಷ್ಟು ಜನ ದೈಹಿಕ ಶಿಕ್ಷಕರಿದ್ದೀರಿ, ಸಬ್ಜೆಕ್ಟ್ ಟೀಚರ್ ಜೊತೆ ದೈಹಿಕ ಶಿಕ್ಷಕರಿದ್ದೀರಿ. ಒಂದು ಕಾಲಿತ್ತು 3-4 ರೂಪಾಯಿ ಗ್ರೌಂಡ್ ಹೋಗ್ತಿದ್ದೀವಿ ನಾವು ಓಡ್ಕೋತ ಆಟ ಆಡ್ತಾ ಇದ್ದೀವಿ. ಅವತ್ತು ಕಬಡ್ಡಿ ಖೋ ಖೋ ಉಪ್ಪಿನಾಗಿ 100 ಆಟ ಆಡ್ತಿರೋದ್ರೆ ಅವತ್ತಿನ ದೈಹಿಕ ಶಿಕ್ಷಕರು ಇವತ್ತು ಆಟ ಆಡ್ಸೋಣ ಅಂತೇಳಿ ಈ ರೀತಿ 49 ವರ್ಷ ಆದರೂ ಗ್ರೌಂಡ್ ಶಿಕ್ಷಣ ಹಾಕ್ತೀನಿ. ಆದರೂ ಇವತ್ತಿನ ಮಕ್ಕಳಿಗೆ ಗ್ರೌಂಡ್ ಅಂಬಲೇ ಮರ್ತು ಹೋಗ್ಯದ, ಆಟ ಅಂಬಲೇ ಮರ್ತು ಹೋಗ್ಯದ. ಇವತ್ತಿನ ವಿದ್ಯಾರ್ಥಿಗಳು ಮೊಬೈಲ್ಗಳು ಪಬ್ಜಿ ಆಗ್ತಾ ಇದೆ. ದಯಮಾಡಿ ನಿಮ್ಮ ದೈಹಿಕ ಶಿಕ್ಷಕರಿಗೆ ಕೈಗೂಲಿ ವಿನಂತಿಯನ್ನು ಮಾಡ್ತಾ ಗೂಗಲ್ ಮಾಡಿದವರಿಗೆ ಜಪಾನ್ ದೇಶಗಳ ಅಮೆರಿಕಾಗಳ ಚೈನಾಗಳ 8 ಗಂಟೆ ಇವತ್ತ ಶಾಲಾ ಅವಧಿ ಇತ್ತು ಅಂದ್ರೆ 6 ಗಂಟೆ ಅವಧಿ ಆಟ ಆಡಿಸ್ತಾರೆ. 6 ಗಂಟೆ 2 ಗಂಟೆ ಅಷ್ಟೇ ಪಾಠ. ನಾವು ಏನ್ ಮಾಡಿದ್ವಿ ಏನು ಸ್ವಲ್ಪ ವಿಚಾರ ಮಾಡ್ರಿ, ಅಂತ ಶಿಕ್ಷಣವನ್ನು ಮಕ್ಕಳು ಕೊಡೋದು ವಿಚಾರ ಮಾಡ್ರಿ. ಹಾಗಾಗಿ ನಿಮ್ಗೆ ತಪ್ಪಂದು ನಾನು ಎಲ್ಲ ನಿಮ್ಮೆಲ್ಲ ಹೊರಡ್ತಾನೆ ತೆಗೆದಿಲ್ಲ. ಸರ್ಕಾರವು ಕೂಡ ಇದಕ್ಕಾಗಿ ಕಣ್ ತೆರಬೇಕಾಗಿದೆ. ಬರ್ತಕ್ಕಂಥ ವಿಮಾನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಓಕೆ ಮಿನಿಸ್ಟರು ಸರ್ಕಾರಿ ತಪ್ಪು ಮಾಡಲ್ಲ. ಯಾಕಂದ್ರೆ ಬರ್ತಾನ ಎಲ್ಲ ಮಕ್ಕಳನ್ನ ನೋಡಿ ಬಂದವರು ನಾನು. ಹಾಗಾಗಿ ಶಿಕ್ಷಕರ ಪರವಾಗಿ ಶಿಕ್ಷಣದ ಈ ವ್ಯವಸ್ಥೆಯ ಸುಧಾರಣೆ ಪರವಾಗಿ ಹಗಲು ರಾತ್ರಿ ನಾನು ದುಡಿತೇನೆ. ಅಧಿವೇಶನದ ನಿಮ್ಮ ಪರವಾಗಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗಾಗಿ ನಾನು ಮಾತಾಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ. ಮುಂದಿನ ಶಿಕ್ಷಕ ದಿನಾಚರಣೆಯನ್ನ ಪೂಜ್ಯ ಬಯಕೆಯನ್ನೇ ಉಳಿಸುವುದು ಹಾಗೂ ಜನರ ಶಿವಾಚಾರ್ಯರ ಇವತ್ತಿಂದ ಅದ್ದೂರಿ ಕಾರ್ಯಕ್ರಮ ಇಷ್ಟೆಲ್ಲ ಬಹುತೇಕ ಅಪ್ಪ ನಮ್ಮ ಕರ್ನಾಟಕ ಸರ್ಕಾರದ ಇವತ್ತೇನೆ ಒಂದು 10 ಲಕ್ಷ ರೂಪಾಯಿ ಫೈದ ಮಾಡಿಕೊಡ್ರಿ. ನಾವು ನೀಡಿಕೆ ಡಿಒ ಮಾಡಬೇಕಂದ್ರೆ 8-10 ಲಕ್ಷ ರೂಪಾಯಿ ನಮ್ಗೆ ಖರ್ಚು ಬರ್ತಿದ್ದೀವಿ ಸರ್ಕಾರಕ್ಕೆ. ಮತ್ತು ನಿಮ್ಮಿಂದ ನಮ್ಗೆ ಲಾಭ ಆಯ್ತು ಒಂದು 10 ಲಕ್ಷ ರೂಪಾಯಿ. ಹಾಗಾಗಿ ಬಹುತೇಕ ಸರ್ಕಾರನು ನಿಮ್ಮ ಪಾತ್ರ ತುಂಬಿರ್ಬೇಕಂತ ಹೇಳಿ ನಾನು ಹೇಳುತ್ತಾ ಬದುಕಿರುವವರಿಗೆ ಈ ಮಠದ ಭಕ್ತನಾಗಿ ನಿಮ್ಮ ಶಿಷ್ಯನಾಗಿ ನಾನು ಸೇವೆ ಮಾಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೆ ಶುಭ ಆಗಲಿ. ನಿಮ್ಮ ಕನಸು ಗುರುಗಳ ಆಶೀರ್ವಾದದಿಂದ ನಡೆಸಲಾಗಿದೆ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸಿದ್ದೇನೆ. ಧನ್ಯವಾದ.